This and this is not the most aerodynamic, but this is the world's most aerodynamic passenger car. ನಮಸ್ಕಾರ, ಸ್ವಾಗತ ಕನ್ನಡ ಡ್ರೈವ್ ಸ್ಪಾಕ್. ನಾನು ನಿಮ್ಮ ಪುನೀತ್ ಭಾರದ್ವಾಜ್. ಅಂಡ್ ಐ ಆಮ್ ಜೋಬೋ ಕೊರ್ವಲ. ಇವತ್ತು ನಮ್ಮ ಮುಂದೆ ಇರುವ ಕಾರ್ ಮರ್ಸಿಡೀಸ್ ಬೆನ್ಸ್ ಎ ಕ್ಲಾಸ್ ಲಿಮೋಸಿನ್. ಇಸ್ ಇಟ್ ಅ ಪವರ್ ಹೌಸ್ ಅಂಡ್ ವಾಟ್ಸ್ ಇಟ್ಸ್ ರಿಯಲ್ ವಾವ್ ಫ್ಯಾಕ್ಟರ್. ಬನ್ನಿ ಈ ಅಂಬಾರಿನ ಏರಿ ಈ ಕಾರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ವೀಕ್ಷಕರೇ, ನಾವಾಗಲೇ ಹೇಳ್ದಂಗೆ ಈ ಮರ್ಸಿಡೀಸ್ ಎ ಕ್ಲಾಸ್ ಲಿಮೋಸಿನ್ ಒಂದು ವರ್ಲ್ಡ್ಸ್ ಮೋಸ್ಟ್ ಏರೋಡೈನಾಮಿಕ್ ಪ್ಯಾಸೆಂಜರ್ ಕಾರ್ ಆಗಿದೆ. ಮಿಸ್ಟರ್ ಕುರುವಲ, ನಿಮಗೆ ಈ ಏರೋಡೈನಾಮಿಕ್ ಕಾರ್ ಓಡಿಸಾದ ಮೇಲೆ ಏನು ಅನಿಸ್ತು? See, Puneet, this is not an outright performance car, okay? But with that said, there's plenty of load on top. I'll just show you. So what do you think? The torque is coming in like what? So I think around 1000 to 2000 RPM. It kicks in around, maximum torque comes in around 1500 RPM onward. Oh, right? Great. But there's nothing really to get excited about. Is it? Yeah. ಏನಕ್ಕೆ ಈ ಥರ ಹೇಳ್ತಾ ಇದ್ದೀರಾ? See, let's shift it to sports mode. Uh-huh. Right, and let's give it a go. See, it kind of stifles your driving enthusiasm. But if you're the kind like this outright acceleration, because that's not how you drive daily, oh boy, this A-Class gets an A-plus for its interiors. You should experience it. So take it on for me. Thank you. I'm ready. So Puneet, since you're ready, let's actually break this down for the audience, man. Why don't you start off by letting us know what kind of engine specs are available? Yes, Kandita. So ee car alli ivaga ಎರಡು ಇಂಜಿನ್ ಆಪ್ಷನ್ನ ಮರ್ಸಿಡೀಸ್ ಅವರು ಬಿಡುಗಡೆ ಮಾಡ್ತಾರೆ. ಅದರ ಜೊತೆಗೆ ಒಂದು AMG ವರ್ಷನ್ ಕೂಡ ಬರುತ್ತೆ. ಸೊ ಇವಾಗ ನಾವು ಓಡಿಸ್ತಾ ಇರೋದು 1.3 liter ಟರ್ಬೋ ಪೆಟ್ರೋಲ್ ಇಂಜಿನ್. ಸೊ ಇದರಲ್ಲಿ 161 BHP ಮತ್ತು 250 Nm ಆಫ್ ಟಾಕ್ನ ಪ್ರೊಡ್ಯೂಸ್ ಮಾಡುತ್ತೆ. ವಾಟ್, 1.3 liter, ಸಚ್ ಸ್ಮಾಲ್ ಇಂಜಿನ್ ಮ್ಯಾಮ್ ಫಾರ್ ಅ ಕಾರ್ ಲೈಕ್ ದಿಸ್? ಎಸ್, ಸರ್ಪ್ರೈಸಿಂಗ್. ಮರ್ಸಿಡೀಸ್ ಅವರು 1.3 liter ಇಂಜಿನ್ನ ಕೊಟ್ಟಿದ್ದಾರೆ. ಬಟ್ ಇದು ಬೇಸಿಕ್ಲಿ ಏನಕ್ಕೆ ಅಂತಂದರೆ, ಇವಾಗ ಆಗ್ತಿರೋ ದೇಶಾದ್ಯಂತ ಆಗ್ತಿರೋ ಒಂದು ಎನ್ವೈರ್ಮೆಂಟಲ್ ಚೇಂಜಸ್ ಏನಿದೆ, ಅದರಿಂದ ಒಂದು ಪೊಲ್ಯೂಷನ್ ಕಂಟ್ರೋಲ್ಗೆ ನಿಮಗೆ ಗೊತ್ತಿರೋಂಗೆ ಒಂದು ಕಾರ್ಗಳ ಇಂಜಿನ್ನು ಕಡಿಮೆ ಆಗ್ತಾ ಇದೆ ಡಿಸ್ಪ್ಲೇಸ್ಮೆಂಟು. ಬಟ್ ಟರ್ಬೋ ಚಾರ್ಜ್ ಮಾಡೋದ್ರಿಂದ ಕಡಿಮೆ ಡಿಸ್ಪ್ಲೇಸ್ಮೆಂಟ್ ಇಂಜಿನಲ್ಲಿ ನಿಮಗೆ ಅಷ್ಟೇ ಪವರ್ ಮತ್ತು ಟಾಕ್ ಫಿಗರ್ಸ್ನ ಮ್ಯಾನುಫ್ಯಾಕ್ಚರರ್ಸ್ ಪ್ರೊಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಸೊ ಇದರಿಂದ ಮರ್ಸಿಡೀಸ್ ಅವರು 1.3 liter ಇಂಜಿನ್ ಈ ಕಾರ್ಗೆ ಸಫಿಷಿಯಂಟ್ ಅಂದ್ಬಿಟ್ಟು ಕೊಟ್ಟಿದ್ದಾರೆ. But isn't there an interesting fact about this 1.3 liter we were discussing? Right. So, ee 1.3 liter turbo petrol engine enide, ee engine inna eradu SUV nalli agle available ide nam Indian market alli. Adu Renault Duster matte Nissan Kicks. Now, I'm not too geeked about that, but what is the connection? So, it's a Mercedes engine in the Kicks and the Duster, you said? ಸಾರ್ಟ್ ಆಫ್. ಏನಕ್ಕೆ ಅಂತಂದರೆ, ಈ 1.3 liter ಟರ್ಬೋ ಪೆಟ್ರೋಲ್ ಇಂಜಿನ್ ಏನಿದೆ ಅದನ್ನು ಡೇಮ್ಲೋರ್, ರೆನೋ ಆ್ಯಂಡ್ ನಿಸಾನ್ ಮೂರು ಜನ ಕೋ ಡೆವಲಪ್ ಮಾಡಿದ್ದಾರೆ. ಓಕೆ. ಸೊ ಅದರಿಂದ ಈ ಮೂರು ಕಾರ್ಗಳಲ್ಲಿ ಈ ಇಂಜಿನ್ನ ನೀವು ನೋಡ್ಬೋದು. ಫ್ಯಾಂಟಾಸ್ಟಿಕ್. ಸೊ ಯು ಸಿ ಗೈಸ್, ವಿ ಆರ್ ಇನ್ ಗೋವಾ ರೈಟ್ ನಾವ್ ಆ್ಯಂಡ್ ವಿ ಡ್ರೈವಿಂಗ್ ದಿಸ್ ಎ ಕ್ಲಾಸ್ ಇನ್ ಗೋವಾ. ಸೊ ಆಸ್ ಯು ನೋ, ದ ಗೋವನ್ ರೋಡ್ಸ್ ಆರ್ ಅ ಬಿಟ್ ನ್ಯಾರೋ ಆ್ಯಂಡ್ ಟ್ವಿಸ್ಟಿ, ಬಟ್ ವಿ ಡ್ರೈವಿಂಗ್ ನಿಯರ್ ದಿ ಏರ್ಪೋರ್ಟ್. ಸೊ ದ ರೋಡ್ ಸರ್ಫೇಸ್ ಇಸ್ ವೆರಿ ಸ್ಮೂತ್ ರೈಟ್ ನಾವ್. ಸೊ let's get into the suspension. How do you feel the car handles, man, on smooth roads? So suspension bagge maatadabekandre, obviously Mercedes Benz anta helid takshana namge ella ondu comfortable ride matte plush ride nen barutte. So adukkoskarane Mercedes avaru idakke ondu not so stiff suspension na kottidare, ondu plush ride na kodute nimge smooth roads alli. But rough roads alli hogtirbekandre ಒಂದು ಸ್ವಲ್ಪ ಜೋಲ್ಟ್ ನಿಮ್ಗೆ ಫೀಲ್ ಆಗುತ್ತೆ, ಎಸ್ಪೆಷಲಿ ಆನ್ ಹೈ ಸ್ಪೀಡ್ಸ್. ಬಟ್ ಅದನ್ನು ನೀವು ಇಗ್ನೋರ್ ಮಾಡಿದ್ರೆ ದ ರೈಟ್ ಕ್ವಾಲಿಟಿ ಈಸ್ ವೆರಿ ಗುಡ್. ಮತ್ತು ನಿಮ್ಮ ಕಾರ್ನರ್ಸಲ್ಲಿ ಹೋಗ್ತಿರ್ಬೇಕಂದ್ರೆ ದ ಶ್ಯಾಸಿ ಸೆಟಪ್ ಆ್ಯಂಡ್ ದ ಸಸ್ಪೆನ್ಷನ್ ಸೆಟಪ್ ತುಂಬ ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ. ಸೊ ಇದರಿಂದ ಒಂದು ನಿಮಗೆ ಒಂದು ಸಿಡಾನ್ ಫೀಲಿಂಗಲ್ಲಿ ಯಾವ ಥರ ಒಂದು ಹ್ಯಾಂಡ್ಲಿಂಗ್ ಬೇಕೋ ಆ ಥರ ಒಂದು
planted handling sigutte ee car alli. Yes, I did notice that even if you do like quick direction changes, the car does not get upset and it's overall well composed. You did talk about rough patches. Did you notice one thing about the tire noise during on rough roads? Oh, sikkapade ide. One on time anthu thumba barutte cabin alli. All right, okay. Yeah, I found the steering very interesting too. So why don't you break it down for us, the steering? Yes. So steering behavior munche steering yav tara ide anta heltini. So idu ondu again there's no flat bottom enu kottilla, straight steering ide. Well, ಚಂಕಿ ಫೀಲಿಂಗ್ ಬರುತ್ತೆ ನಿಮಗೆ ಸ್ಟೀರಿಂಗ್ ಹಿಡ್ಕೊಂಡಾಗ. ಮತ್ತೆ ಒಂದು ಇಂಪ್ರೆಸಿವ್ ಫೀಚರ್ ಅಂದರೆ ಅಗೇನ್ ಇದರಲ್ಲಿ ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಅಡ್ಜಸ್ಟ್ ಕೊಟ್ಟಿದ್ದಾರೆ. ಸೊ ಡ್ರೈವರ್ ಆಗಿ ನೀವೊಂದು ಒಳ್ಳೆ ಡ್ರೈವಿಂಗ್ ಪೊಸಿಷನ್ನ ಈ ಕಾರಲ್ಲಿ ಕಂಡ್ಕೊಳ್ಬೋದು. ಸೊ ಪವರ್ ಸೀಟ್ಸ್ ಕೂಡ ಇದೆ ಅದರಿಂದ. ಸೊ ಇಟ್ ಓವರಾಲ್ ಒಂದು ಒಳ್ಳೆ ಸ್ಟೀರಿಂಗ್ ಸೆಟಪ್ನ ಕೊಟ್ಟಿದ್ದಾರೆ. ಇನ್ನು ಸ್ಟೀರಿಂಗ್ ಬಿಹೇವಿಯರ್ ಬಗ್ಗೆ ಮಾತಾಡಬೇಕು ಅಂತಂದರೆ ಆಬ್ವಿಯಸ್ಲಿ ಇಟ್ ಈಸ್ ಅನ್ ಎಲೆಕ್ಟ್ರಿಕ್ ಸ್ಟೀರಿಂಗ್. ನಿಮಗೆ ಏನದು ಒಂದು ಪ್ರಿಸೈಸ್ ಫೀಲಿಂಗ್ ಕೊಡುತ್ತೆ ವೆನ್ ಯು ಆರ್ ಟರ್ನಿಂಗ್. ಇಟ್ ಈಸ್ ವೆರಿ ಶಾರ್ಪ್ ಇನ್ ಇನ್ಪುಟ್ಸ್. ಬಟ್ ಏನಾಗುತ್ತೆ, ಎಲೆಕ್ಟ್ರಿಕಲ್ ಸ್ಟೀರಿಂಗ್ ಆಗಿರೋದ್ರಿಂದ ಸ್ವಲ್ಪ ನಿಮಗೆ ಡಿಸ್ಕನೆಕ್ಟ್ ಅನಿಸ್ಬೋದು ರೋಡಲ್ಲಿ. ಬಟ್ ದಟ್ ಈಸ್ ಗುಡ್ ಬಿಕಾಸ್ ಈ ಕಾರು ಒಂದು ಕಂಫರ್ಟ್ ಕಾರ್ ಆಗಿದೆ. ಇಟ್ ಈಸ್ ನಾಟ್ ಅ ಸ್ಪೋರ್ಟಿ ಕಾರ್. ಸೊ ಇದೊಂದು ಕಂಫರ್ಟ್. ಈ ಕಾರ್ಗೆ ಯಾವ ಥರ ಸ್ಟೀರಿಂಗ್ ಬೇಕೋ ಆ ಥರ ಸ್ಟೀರಿಂಗ್ ಸೆಟಪ್ನ ಮರ್ಸಿಡಿಸ್ ಅವರು ಕೊಟ್ಟಿದ್ದಾರೆ ಇದರಲ್ಲಿ. ಯೆಸ್, ಆ್ಯಂಡ್ ಯು ನೋ ವೈಲ್ ಟೇಕಿಂಗ್ ಟ್ವಿಸ್ಟೀಸ್ ಲೈಕ್ ಸ್ಟಿಯರಿಂಗ್ ನ್ಯಾಚುರಲಿ ವೇಸ್ ಅಪ್ ಯು ನೋ. Yes. That's one good advantage of it. It's a good steering, the feel is good. Good to know. But one more than the steering, you know, one thing I really like, oh man, this infotainment system. How big is this infotainment system? I mean, amazing. Yes, true. I love it as well. There is two 10.25 screens na stack madidare one next to each other. So adarinda nimge ondu olle you know readout sigutte. ಎಸ್ಪೆಷಲಿ ವಿತ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ತುಂಬ ಇನ್ಫಾರ್ಮೇಷನ್ ಪ್ಯಾಕ್ ಮಾಡಿದ್ದಾರೆ ಡ್ರೈವರ್ಗೆ. ಯಾವುದೇ ರೀತಿಯಿಂದ ಅವರ ವಿಷನ್ ಏನಿದೆ ರೋಡಿಂದ ಅದರಿಂದ ಅವರು ಆ ಕಡೆ ಈ ಕಡೆ ನೋಡಬೇಕಾಗಿಲ್ಲ, ಎಲ್ಲ ಅವ್ರ ಫ್ರಂಟಲ್ಲಿದೆ. ಸೊ ಇದೊಂದು ಸೇಫ್ಟಿ ಫೀಚರ್ ಕೂಡ ಆ್ಯಡ್ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಒಂದು ವಾಯ್ಸ್ ಅಸಿಸ್ಟೆಂಟ್ ಫೀಚರ್ ಇದೆ ಇದರಲ್ಲಿ, ಮರ್ಸಿಡಿಸ್ ಮೀ. ಸೊ ಅದನ್ನು ನೀವು ಆಕ್ಟಿವೇಟ್ ಮಾಡಬೇಕು ಅಂದರೆ ಹೇ ಮರ್ಸಿಡಿಸ್ ಅಂದಿದ ತಕ್ಷಣ ನಿಮಗೆ ಒಂದು ವಾಯ್ಸ್ ಅಸಿಸ್ಟೆಂಟ್ ಫೀಚರ್ ಆ್ಯಡ್ ಆಗುತ್ತೆ. ಸೊ ಏನೋ ಒಂದು ಟೆಂಪ್ರೇಚರ್ ಕಂಟ್ರೋಲ್ ಅದೆಲ್ಲ ಕಂಟ್ರೋಲ್ ಮಾಡಬೇಕು ಅಂದರೆ ತುಂಬ ಈಸಿ. ಸೊ ಅದರಿಂದ ಡ್ರೈವರ್ ಫೋಕಸ್ ಎಲ್ಲೂ ಚೇಂಜ್ ಆಗಲ್ಲ, ಸ್ಟ್ರೇಟ್ ಆನ್ ದ ರೋಡ್ ಇರುತ್ತೆ. ಅದ್ರ ಜೊತೆಗೆ ಒಂದು ಸ್ವೀಟ್ ಏನೋ ಟಚ್ ಸ್ಕ್ರೀನ್ ಸಿಸ್ಟಮ್ನ ಕೊಟ್ಟಿದ್ದಾರೆ ಇದರಲ್ಲಿ. ದಟ್ ಈಸ್ ಅಗೇನ್ 10.25 ಇಂಚ್ ಟಚ್ ಸ್ಕ್ರೀನ್. ಎರಡು ಹಲವಾರು ರೀತಿಯಿಂದ ಇದನ್ನು ಆಪ್ರೇಟ್ ಮಾಡ್ಬೋದು ನೀವು. ಒಂದು ವಾಯ್ಸ್ ಅಸಿಸ್ಟೆಂಟ್ ಆಗಲೇ ಹೇಳ್ದಂಗೆ, ಮತ್ತು ಇಲ್ಲೊಂದು ಟಚ್ ಪ್ಯಾಡ್ ಇದು ಯೂನಿಟ್ ಕೊಟ್ಟಿದ್ದಾರೆ ಅದರಿಂದನೂ ಕಂಟ್ರೋಲ್ ಮಾಡ್ಬೋದು. ಹಾಗೆ ಟಚ್ ಸ್ಕ್ರೀನ್ ಯೂನಿಟ್. ಸೊ ಅದರಿಂದನೂ ನೀವು ಟಚ್ ಸ್ಕ್ರೀನ್ನ ಯೂನಿಟ್ ಕಂಟ್ರೋಲ್ ಮಾಡ್ಬೋದು. ಇಂಟ್ರೆಸ್ಟಿಂಗ್ ಪಾರ್ಟ್ ಇಸ್ ದಟ್ ದಿಸ್ ಟಚ್ ಪ್ಯಾಡ್ ಹ್ಯಾಸ್ ಬೀನ್ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ಸ್ ಎವ್ರಿ ಟೈಮ್ ಇಟ್ ಮೂವ್ಸ್ ಯು ನೋ ಯು ಕ್ಯಾನ್ ಫೀಲ್ ವಾಟ್ ಯು ಡೂಯಿಂಗ್. ಯೆಸ್, ಇಂಟ್ರೆಸ್ಟಿಂಗ್. ಓಕೆ, ಸೊ ವಿ ಕವರ್ಡ್ ಮೋಸ್ಟ್ ಆಫ್ ಇಟ್. ಐ ವುಡ್ ಲೈಕ್ ಟು ನೋ ವಾಟ್ ಯು ಥಿಂಕ್ ಅಬೌಟ್ ದ ಸೀಟ್ಸ್. ಸೊ ಸೀಟ್ಸ್ ನೀವು ಹೇಳ್ದಂಗೆ ಒಂದು ಇಂಪ್ರೆಸಿವ್ ಸೀಟ್ಸ್ನ ಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಏನಕ್ಕೆ ಅಂತಂದರೆ ಫಸ್ಟ್ ಡ್ರೈವರ್ ಆ್ಯಂಡ್ ಕೋ ಪ್ಯಾಸೆಂಜರ್ ಸೀಟ್ ಎರಡೂ ಪವರ್ ಅಡ್ಜಸ್ಟೇಬಲ್ ಸೀಟ್ಸ್ ಬರುತ್ತೆ. ಹಾಗೆ ಇದರಲ್ಲಿ ಸೀಟ್ ಕೆನೆಟಿಕ್ಸ್ ಇದೆ. ಬಟ್ ಬೆಸ್ಟ್ ಆಫ್ ಆಲ್ ದ ಫೀಚರ್ ಐ ಲೈಕ್, ಒಂದು ಕಂಫರ್ಟ್ ಕಾರ್ ಅಂದ ತಕ್ಷಣ ನಿಮಗೆ ಒಂದು ಎಲ್ಲ ಥರದ ಅಡ್ಜಸ್ಟಬಿಲಿಟಿ ಇರಬೇಕು. ಇದರಲ್ಲಿ ಅಂಡರ್ ಥೈ ಸಪೋರ್ಟ್ ಅಡ್ಜಸ್ಟಬಿಲಿಟಿ ಕೂಡ ಕೊಟ್ಟಿದ್ದಾರೆ. ಸೊ ಅದರಿಂದ ನೀವು ಒಂದು ಕಂಫರ್ಟಬಲ್ ಲಾಂಗ್ ಆರ್ಸ್ ಡ್ರೈವ್ಸ್ ಆರ್ ಬ್ರೀಸ್ ಆರಾಮಾಗೆ ನೀವು ಲಾಂಗ್ ಆರ್ಸ್ ಡ್ರೈವ್ ಮಾಡ್ಬೋದು ಈ ಕಾರಲ್ಲಿ. ಆಮೇಲೆ ನಿಮ್ಗೆ ತಕ್ಕಂತೆ ನಾನು ಹೇಳ್ದಂಗೆ ಸ್ಟೇರಿಂಗ್ ಮತ್ತು ಸೀಟ್ ತುಂಬ ಅಡ್ಜಸ್ಟಬಿಲಿಟಿ ಫೀಚರ್ ಇರೋದ್ರಿಂದ ಒಂದು ಕಂಫರ್ಟೇಬಲ್ ಡ್ರೈವಿಂಗ್ ಆ್ಯಂಡ್ ಕಮಾಂಡಿಂಗ್ ಪೊಸಿಷನ್ ಕಂಡ್ಕೊಳ್ಬೋದು ನೀವು. ಸೊ ಇನ್ ಆಲ್ ರೆಸ್ಪೆಕ್ಟ್ ದ ಸೀಟ್ಸ್ ಆರ್ ಪ್ರಿಟಿ ಗುಡ್. So you said commanding driving position, you like the steering, you seem to be in love with the interior of this car. So was I right to say that this car gets an A+ in interiors? Definitely. Nanantu nan exams alla tara score madakagilla. Hope I would have learned something from Mercedes. Munde adra exam baradre definitely A+. So people, that's an A+ from Puneet and Kurvila for the interiors. Yeah, so good to know you love the interiors, but it's not the important thing, man. You know how the Indian traffic is and you know all that stuff. So what about the brakes? Any inputs on that? Yes, I actually love the brakes. Nan sikkapade ishta aito. Enike antandre idralli good progression and bite ಎರಡು ಸಕ್ಕದಾಗಿದೆ. ನೀವು ಯಾವ ಥರ ನಿಮ್ಮ ಪೆಡಲ್ನ ಟ್ರಾವೆಲ್ ಮಾಡ್ತಿರೋ ಅದರ ತಕ್ಕಂಗೆ ರೆಸ್ಪಾಂಡ್ ಆಗುತ್ತೆ ಕಾರು. ದೇರ್ ಇಸ್ ನೋ ಸೆಟ್ ಪರ್ಫಾರ್ಮೆನ್ಸ್. ನೀವು ಪ್ರೋಗ್ರೆಸಿವ್ ಆಗಿ ಆಪರೇಟ್ ಮಾಡಿದ್ರೆ ಬ್ರೇಕ್ನ ಪ್ರೋಗ್ರೆಸಿವ್ ಆಗಿ ಬ್ರೇಕಿಂಗ್ ಆಗುತ್ತೆ. ಇಫ್ ಯು ವಾಂಟ್ ಇಮಿಡಿಯೇಟ್ ಬ್ರೇಕಿಂಗ್, ಪ್ಯಾನಿಕ್ ಬ್ರೇಕಿಂಗ್ ಟೈಮಲ್ಲಿ ಇಮಿಡಿಯೇಟ್ ಆಗಿ ಬ್ರೇಕ್ ಆಗುತ್ತೆ. ಸ್ಪೀಕಿಂಗ್ ಆಫ್ ಪ್ಯಾನಿಕ್ ಬ್ರೇಕಿಂಗ್, ಈ ಕಾರಲ್ಲಿ ಒಂದು ಎಮರ್ಜೆನ್ಸಿ ಬ್ರೇಕ್ ಅಸಿಸ್ಟ್ ಕೂಡ ಕೊಟ್ಟಿದ್ದಾರೆ. ಸೊ ಕಾರ್ ವಿಲ್ ಆಟೋಮ್ಯಾಟಿಕ್ಲಿ ಬ್ರೇಕ್. ಮುಂದೆ ಹೋಗ್ತಿರೋ ಕಾರ್ ಸ್ಪೀಡ್ನ ರೀಡ್ ಮಾಡಿಬಿಟ್ಟು ಈ ಕಾರ್ ಆಟೋಮೆಟಿಕ್ ಆಗಿ ಬ್ರೇಕ್ ಮಾಡುತ್ತೆ. ಬಟ್ ದೇರ್ ಇಸ್ ಅ ಸ್ಮಾಲ್ ಹೆಚ್.
ಇದು 55 km/h ಕೆಳಗಡೆ ಮಾತ್ರ ವರ್ಕ್ ಆಗುತ್ತೆ ಸೊ ದಟ್ಸ್ ಅನ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆನ್ ದ ಬ್ರೇಕಿಂಗ್ ಟೆಲ್ ಅಸ್ ಸಮಥಿಂಗ್ ಅಬೌಟ್ ದ ಗಿಯರ್ ಬಾಕ್ಸ್ ಇಸ್ನ್ ದಿಸ್ ಅ ಡಿಸಿಟಿ ಟ್ರಾನ್ಸ್ಮಿಷನ್ ಯೆಸ್ ಅಬ್ಸಲ್ಯೂಟ್ಲಿ ಸೊ ಈ ಇಂಜಿನ್ ನಲ್ಲಿ ನಮಗೆ ಒಂದು 7-speed ಡಿಸಿಟಿ ಗಿಯರ್ ಬಾಕ್ಸ್ ಸಿಗುತ್ತೆ ಬಟ್ ಈ 2-liter ಡೀಸೆಲ್ ಇಂಜಿನ್ ಏನು ಮರ್ಸಿಡೀಸ್ ಅವ್ರು ಕೊಡ್ತಾ ಇದ್ದಾರೆ ಅದರಲ್ಲಿ 8-speed ಡಿಸಿಟಿ ಟ್ರಾನ್ಸ್ಮಿಷನ್ ನ ಕೊಟ್ಟಿದ್ದಾರೆ ಸೊ Two different transmissions. So petrol gets a 7-speed DCT and yes. diesel gets an 8-speed DCT. Yes. Generally, but in DCTs, occasionally it's a bit clunky. So, you know, why don't you maybe put it into sport mode and upshift and downshift and let us know how it feels? Yes, absolutely. I will do that. But idu munche ond sanna ondu DCT bagge enide adu heltini. ಸೊ ಡಿ ಸಿ ಟಿ ಟ್ರಾನ್ಸ್ಮಿಷನ್ ಏನಿದೆ ಅದು ನಾರ್ಮಲಿ ಎಂಥೂಸಿಯಾಸ್ಟ್ ಇಲ್ಲ ಆಟೋಮೋಟಿವ್ ಎಂಥೂಸಿಯಾಸ್ಟ್ ಇಲ್ಲ ಎಂಥೂಸಿಯಾಸ್ಟಿಕ್ ಡ್ರೈವಿಂಗ್ಗೆ ಪ್ರಿಫರ್ ಮಾಡ್ತಾರೆ ಸೊ ಅದರಿಂದ ಏನಾಗುತ್ತೆ ಒಂದು ಟಾಕ್ ಕನ್ವರ್ಟರ್ ಯೂನಿಟ್ ಇಲ್ಲ ಅಂದರೆ ಸಿ ವಿ ಟಿ ಗೇರ್ ಬಾಕ್ಸ್ ಇಲ್ಲ ಎ ಎಮ್ ಟಿ ವಿಚ್ ಇಸ್ ಪಾಪ್ಯುಲರ್ ನೌ ಡೇಸ್ ಸೊ ಅದಕ್ಕಿಂತ ಒಂದು ಸುಪೀರಿಯರ್ ಗೇರ್ ಬಾಕ್ಸ್ ಅಂತ ಹೇಳ್ಬೋದು ಡಿ ಸಿ ಟಿ ಬಟ್ ಈ ಡಿ ಸಿ ಟಿ ನೀವು ಕರೆಕ್ಟಾಗಿ ಹೇಳ್ದಂಗೆ ನಾಚಿನೆಸ್ ಇರುತ್ತೆ ಸ್ವಲ್ಪ ಬಟ್ ಅದೇನಕ್ಕೆ ಅಂದರೆ ಒಂದು ಸ್ಪೋರ್ಟಿ ಫೀಲಿಂಗ್ನ ಕೊಡೋದಕ್ಕೆ ಅಪ್ಶಿಫ್ಟ್ ಈ ಕಾರ್ನ ಅಪ್ಶಿಫ್ಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ಆ್ಯಬ್ಸೊಲ್ಯೂಟ್ಲಿ ಪ್ರಿಸೈಸ್ ಆ್ಯಂಡ್ ಸ್ಮೂತ್ ಸೊ ಯಾವುದೇ ಥರದ ಒಂದು ಜರ್ಕಿನೆಸ್ ಫೀಲ್ ಆಗಲ್ಲ ನಿಮಗೆ ಅಗೇನ್ ನಿಮಗೆ ಪ್ಯಾಡಲ್ ಶಿಫ್ಟರ್ಸ್ ಕೂಡ ಕೊಟ್ಟಿದ್ದಾರೆ ಈ ಗೇರ್ ಬಾಕ್ಸಲ್ಲಿ ಅಕಸ್ಮಾತ್ ನೀವು ಮ್ಯಾನ್ಯುಲ್ ಆಗಿ ಗೇರ್ ಶಿಫ್ಟ್ ಮಾಡ್ಕೋಬೇಕು ಅಂತಂದರೆ ಯು ಕೆನ್ ಡೂ ಇಟ್ ಸೊ ಇನ್ನೂ ಸ್ಪೋರ್ಟಿ ಫೀಲ್ಗೆ ಆ್ಯಡ್ ಆಗುತ್ತೆ ಬಟ್ ಡೌನ್ ಶಿಫ್ಟ್ ನೀವು ಹೇಳ್ದಂಗೆ ಒಂದೊಂದು ಟೈಮ್ ನಾಚಿ ಅನಿಸುತ್ತೆ ಏನಕ್ಕೆ ಅಂತಂದರೆ ಒಂದು ರೆವ್ ಮ್ಯಾಚಿಂಗ್ ಏನಾಗುತ್ತೆ ಈ ಗೇರ್ ಬಾಕ್ಸಲ್ಲಿ ಅದಕ್ಕೋಸ್ಕರ ರೆವ್ ಮ್ಯಾಚ್ ಆಗಿಬಿಟ್ಟು ಅದು ಡೌನ್ ಶಿಫ್ಟ್ ಆಗಬೇಕಾಗುತ್ತೆ ಆ ಟೈಮಲ್ಲಿ ನಿಮ್ಗೊಂದು ಸ್ವಲ್ಪ ನಾಚಿ ಅನ್ನಿಸ್ಬೋದು ಬಟ್ ಬೇಜಾರು ಮಾಡ್ಕೊಳ್ಳೋ ಅಂಥ ಒಂದು ಫ್ಯಾಕ್ಟರ್ ಏನಿಲ್ಲ ಇದರಲ್ಲಿ ಫ್ಯಾಂಟಾಸ್ಟಿಕ್ ಸೊ ಇಟ್ಸ್ ಅನ್ ಇಂಪ್ರೆಸಿವ್ ಇಂಟೀರಿಯರ್ ಟು ಬಿ ವೆರಿ ಕ್ಲಿಯರ್ ಅಬೌಟ್ ಇಟ್ ಇನ್ನು ಈ ಮರ್ಸಿಡೀಸ್ ಬೆನ್ಸ್ ಎ ಕ್ಲಾಸ್ ಡಿಸೈನ್ ಮತ್ತೆ ಫೀಚರ್ಸ್ ಬಗ್ಗೆ ಮಾತಾಡೋಣ ಈ ಲಕ್ಸುರಿ ಸಿಡಾನ್ ಮಾಡೆಲ್ ನ ಡಿಸೈನ್ ನಿಂದ ಶುರು ಮಾಡ್ತಾ ನಾವು ಆಗ್ಲೇ ಹೇಳ್ದಂಗೆ ಈ ಕಾರ್ ಒಂದು ಸರಳ ಡಿಸೈನ್ ನ ಹೊಂದಿದೆ ಸಿಡಾನ್ ನ ಮುಂಭಾಗದಲ್ಲಿ ನಮ್ಮ ಗಮನ ಸೆಳೆಯೋ ಡಿಸೈನ್ ಫೀಚರ್ ಅಂದ್ರೆ ಇದರ ದೊಡ್ಡ ಗಾತ್ರದ ಮರ್ಸಿಡೀಸ್ ಲೋಗೋ ಅದರ ಜೊತೆಗೆ ಎ ಕ್ಲಾಸ್ ನಲ್ಲಿ ಇರುವ ಗ್ರಿಲ್ ನಲ್ಲಿ ಒಂದು ಕ್ರೋಮ್ ಸ್ಟಡ್ಸ್ ಮತ್ತೆ ಒಂದು ಕ್ರೋಮ್ ಬಾರ್ ಕೂಡ ಹೊಂದಿದೆ ಈ ಕಾರ್ ನಲ್ಲಿ ಎಲ್ಇಡಿ ಹೆಡ್ ಲ್ಯಾಂಪ್ಸ್ ಮತ್ತೆ ಡಿಆರ್ಎಲ್ ನ ಕೂಡ ಹೊಂದಿದೆ ಇನ್ನು ಎ ಕ್ಲಾಸ್ ಸೆಡಾನ್ ನ ಸೈಡ್ ಪ್ರೊಫೈಲ್ ನಿಂದ ನೋಡಿದಾಗ ಇದರಲ್ಲಿ ಇರುವ 17-inch ಡ್ಯುಯಲ್ ಟೋನ್ ಅಲಾಯ್ ವೀಲ್ಸ್ ಮತ್ತೆ ವಿಂಡೋ ನ ಸುತ್ತ ಒಂದು ಕ್ರೋಮ್ ಫಿನಿಶ್ಡ್ ಎಲಿಮೆಂಟ್ ನಿಂದ ಈ ಕಾರ್ ಗೆ ಒಂದು ರಿಚ್ ಮತ್ತೆ ಸ್ಪೋರ್ಟಿ ಲುಕ್ ನ ನೀಡುತ್ತೆ ಹೊರಗಡೆ ಇರುವ ಮಿರರ್ಸ್ ಡ್ಯುಯಲ್ ಟೋನ್ ಲುಕ್ ನ ಹೊಂದಿದ್ದು ಇದರಲ್ಲಿ ಇಂಟಿಗ್ರೇಟೆಡ್ ಟರ್ನ್ ಸಿಗ್ನಲ್ ಇಂಡಿಕೇಟರ್ಸ್ ನ ಕೂಡ ಹೊಂದಿದೆ ಈ ಕಾರ್ ನ ಹಿಂಭಾಗಕ್ಕೆ ಬಂದಾಗ ಇದರ ಅನನ್ಯ ಸ್ಪ್ಲಿಟ್ ಸ್ಟೈಲ್ ಎಲ್ಇಡಿ ಟೈಲ್ ಲ್ಯಾಂಪ್ ಡಿಸೈನ್ ಮತ್ತೆ ಬೂಟ್ ಲಿಪ್ ಸ್ಪಾಯ್ಲರ್ ನ ಕಂಡು ಬರುತ್ತೆ ಮರ್ಸಿಡೀಸ್ ಬೆನ್ಸ್ ಎ ಕ್ಲಾಸ್ ನ ಆಯಾಮದ ಬಗ್ಗೆ ಹೇಳಬೇಕಂದ್ರೆ ಇದು 4549 mm ಉದ್ದ 1796 mm ಅಗಲ ಮತ್ತೆ 1446 mm ಎತ್ತರ ಅಳತೆಯನ್ನು ಹೊಂದಿದೆ ಈ ಕಾರ್ ನ ವೀಲ್ ಬೇಸ್ 2729 mm ಮತ್ತೆ ಗ್ರೌಂಡ್ ಕ್ಲಿಯರೆನ್ಸ್ 127 mm ಅಳತೆಯನ್ನು ಹೊಂದಿದೆ ಇನ್ನು ಎ ಕ್ಲಾಸ್ ನ ಇಂಟೀರಿಯರ್ಸ್ ಬಗ್ಗೆ ಮಾತಾಡ್ತಾ ಮುಂಭಾಗದಲ್ಲಿ ನಮಗೆ ಕಾಣುವ ಮೊದಲನೇ ಫೀಚರ್ ಅಂದ್ರೆ ಇದರ ಉದ್ದವಾದ ಡಿಸ್ಪ್ಲೇ ಕಾನ್ಸೋಲ್ ಇದರಲ್ಲಿ ಎರಡು 10.25-inch ಸ್ಕ್ರೀನ್ ನ ಹೊಂದಿದ್ದು ಒಂದು ಡಿಸ್ಪ್ಲೇ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಮತ್ತೆ ಇನ್ನೊಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಆಗಿ ಕಾರ್ಯನಿರ್ವಹಿಸುತ್ತೆ ಈ ಟಚ್ ಸ್ಕ್ರೀನ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಒಂದು ಇಂಟರ್ನೆಟ್ ಕನೆಕ್ಟೆಡ್ ಟೆಕ್ನಾಲಜಿ ಜೊತೆಗೆ ಬ್ರ್ಯಾಂಡ್ ನ MBUX ವಾಯ್ಸ್ ಅಸಿಸ್ಟೆನ್ಸ್ ಮತ್ತೆ ಮರ್ಸಿಡೀಸ್ ಮೀ ಫೀಚರ್ ನ ಕೂಡ ಹೊಂದಿದೆ Hi Mercedes. How may I help you? Do you think I'm hot? Just look in your rear view mirror. ಈ ಸಿಸ್ಟಮ್ ನಲ್ಲಿ ಆಂಡ್ರಾಯ್ಡ್ ಆಟೋ ಮತ್ತೆ ಆಪಲ್ ಕಾರ್ ಪ್ಲೇ ಕನೆಕ್ಟಿವಿಟಿ ಫೀಚರ್ಸ್ ನ ಕೂಡ ಬೆಂಬಲಿಸುತ್ತೆ ಇದರ ಇಂಟೀರಿಯರ್ಸ್ ಗೆ ಇನ್ನಷ್ಟು ಐಷಾರಾಮಿ ನೀಡಲು ಹಲವಾರು ಸಾಫ್ಟ್ ಟಚ್ ಮೆಟೀರಿಯಲ್ಸ್ ನ ಹೊಂದಿದೆ ಅದರ ಜೊತೆಗೆ ಈ ಕಾರ್ ನಲ್ಲಿ ದೊಡ್ಡದಾದ ವಿಂಡೋಸ್ ಮತ್ತೆ ಪ್ಯಾನರಾಮಿಕ್ ಸನ್ ರೂಫ್ ನಿಂದ ಒಂದು ಉತ್ತಮ ಮತ್ತೆ ಆಹ್ಲಾದಕರ ಇಂಟೀರಿಯರ್ಸ್ ನ ಹೊಂದಿದೆ ಇದರ ಟರ್ಬೈನ್ ಸ್ಟೈಲ್ ಎಸಿ ವೆಂಟ್ಸ್ ಡ್ಯುಯಲ್ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಆಂಬಿಯಂಟ್ ಲೈಟಿಂಗ್ ಮಲ್ಟಿ ಫಂಕ್ಷನ್ ಸ್ಟೇರಿಂಗ್ ವೀಲ್ ವಿತ್ ಪ್ಯಾಡಲ್ ಶಿಫ್ಟರ್ಸ್ ವೈರ್ಲೆಸ್ ಸ್ಮಾರ್ಟ್ ಫೋನ್ ಚಾರ್ಜರ್ ಹಾಗೆ ಸೆಂಟರ್ ಕನ್ಸೋಲ್ ನಲ್ಲಿ ಟಚ್ ಪ್ಯಾಡ್ ಯೂನಿಟ್ ನ ಕೂಡ ಹೊಂದಿದೆ ಇನ್ನು ಈ ಕಾರ್ ನಲ್ಲಿ ಇರುವ ಹಿಂಭಾಗದ ಸೀಟ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಈ ಕಾರ್ ನಲ್ಲಿ ಒಳ್ಳೆ ಹೆಡ್ ರೂಮ್ ಮತ್ತೆ ಲೆಗ್ ರೂಮ್ ನ ನೀಡುತ್ತೆ ಅದರ ಜೊತೆಗೆ ಈ ರೇರ್ ಸೀಟ್ಸ್ ನಲ್ಲಿ ಸೆಂಟರ್ ಆರ್ಮ್ ರೆಸ್ಟ್ ವಿತ್ ಕಪ್ ಹೋಲ್ಡರ್ಸ್ ನ ಕೂಡ ಕಂಪನಿ ಕೊಟ್ಟಿದ್ದಾರೆ ಈ ಕಾರ್ ನಲ್ಲಿ 405 liters ಆಫ್ ಬೂಟ್ ಸ್ಪೇಸ್ ನ ಕೂಡ ಹೊಂದಿದೆ ಅದು ಒಂದು ಸೆಗ್ಮೆಂಟ್ ನಲ್ಲಿ ಲಾರ್ಜೆಸ್ಟ್ ಸ್ಪೇಸ್ ಆಗಿ ಇದೆ ಎ ಕ್ಲಾಸ್ ಸೆಡಾನ್ ನಲ್ಲಿ ಒಟ್ಟು 6 color options ನ ಕಂಪನಿ ಕೊಟ್ಟಿದ್ದಾರೆ ಹಾಗೆ ಎ ಕ್ಲಾಸ್ ನ
ನಿರ್ವಹಣೆ ವೆಚ್ಚ ಕಡಿಮೆ ಮಾಡಲು ಮರ್ಸಿಡಿಸ್ ಬೆನ್ಸ್ ಅವರು 3-year ಕಾಂಪ್ರಿಹೆನ್ಸಿವ್ ವಾರಂಟಿ ಜೊತೆಗೆ ಸೆಗ್ಮೆಂಟ್ ಫಸ್ಟ್ 8-year ಅಥವಾ ಅನ್ಲಿಮಿಟೆಡ್ ಕಿಲೋಮೀಟರ್ಸ್ ವಾರಂಟಿ ಇಂಜಿನ್ ಮತ್ತೆ ಟ್ರಾನ್ಸ್ಮಿಷನ್ಗೆ ನೀಡಿದ್ದಾರೆ. ಮರ್ಸಿಡಿಸ್ ಬೆನ್ಸ್ ಎ ಕ್ಲಾಸ್ ಲಿಮೋಸಿನ್ ಸಿಡಾನ್ March 25th ಭಾರತದಲ್ಲಿ ಬಿಡುಗಡೆ ಆಗಲಿದೆ. ಇನ್ನು ಈ ಕಾರ್ನ ಎಕ್ಸ್ಪೆಕ್ಟೆಡ್ ಪ್ರೈಸಿಂಗ್ ಬಗ್ಗೆ ಹೇಳಬೇಕಂದ್ರೆ ನಮ್ಮ ನಿರೀಕ್ಷೆಯಂತೆ ಎ ಕ್ಲಾಸ್ನ ಬೆಲೆ ಸುಮಾರು 42 lakh ಎಕ್ಸ್ ಶೋರೂಮ್ ಆರಂಭಿಕ ಬೆಲೆನಂತೆ ಬಿಡುಗಡೆ ಆಗಬಹುದು. ಕೊನೆಯದಾಗಿ ಈ ಕಾರ್ ಬಗ್ಗೆ ಹೇಳಬೇಕಂತಂದ್ರೆ ಈ ಎ ಕ್ಲಾಸ್ ಸೆಡಾನ್ ಭಾರತದಲ್ಲಿ ಇರುವ ಎಂಟ್ರಿ ಲೆವೆಲ್ ಲಕ್ಸುರಿ ಮಾರುಕಟ್ಟೆನಲ್ಲಿ ಒಂದು ಉತ್ತಮ ಅರ್ಪಣೆಯಾಗಿ ಬಿಡುಗಡೆ ಆಗ್ತಾ ಇದೆ. ಇದರ ಕಂಫರ್ಟ್, ಲಕ್ಸುರಿ ಮತ್ತೆ ಇಂಟೀರಿಯರ್ಸ್ ನಿಂದ ಜನರ ಮೆಚ್ಚುಗೆಗೆ ಪಾತ್ರ ಆಗುತ್ತೆ ಅಂತ ಅನ್ನೋದ್ರಲ್ಲಿ ಸಂಶಯವೇ ಇಲ್ಲ. ನಿಮಗೆ ಈ ವಿಡಿಯೋ ನೋಡಾದ್ಮೇಲೆ ಈ ಕಾರ್ ಬಗ್ಗೆ ಏನನ್ಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕನ್ನಡ ಡ್ರೈವ್ಸ್ ಪಾಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ನಮಸ್ಕಾರ.